ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಅಧ್ಯಾಯ ನಾಲ್ಕು ಈ ದಿನ ವೀಣಾ ಶಾಂತೇಶ್ವರರ ಬಗ್ಗೆ ಅಧ್ಯಯನ ಮಾಡೋಣ ಅವಧಿ ಇಪ್ಪತ್ತಾರಕ್ಕೆ ಸ್ವಾಗತ ವೀಣಾ ಶಾಂತೇಶ್ವರ ಅವರು ಕನ್ನಡದ ಪ್ರಸಿದ್ಧ ಲೇಖಕಿಯರಲ್ಲಿ ಒಬ್ಬರಾಗಿದ್ದಾರೆ ಕನ್ನಡದ ನವ್ಯ ಕಥಾ ಸಾಹಿತ್ಯದ ಮಾರ್ಗದ ಮೇಲೆ ಆರಂಭದ ಹೆಜ್ಜೆ ಇಟ್ಟವರಲ್ಲಿ ಪ್ರಮುಖವಾಗಿ ಇಬ್ಬರು ಲೇಖಕಿಯರನ್ನು ನಾವು ಗುರುತಿಸಬಹುದು ಒಬ್ಬರು ಮನೋವಿಶ್ಲೇಷಣ ವಿಶ್ಲೇಷಣಾತ್ಮಕವಾಗಿ ಹೆಣ್ಣಿನ ಮನಸ್ಸನ್ನ ಕಥೆಯ ರೂಪದಲ್ಲಿ ಹೇಳಿದ ರಾಜಲಕ್ಷ್ಮಿ ಎನ್ ರಾವ್ ಅವರಾದರೆ ಇನ್ನೊಬ್ಬರು ಹೆಣ್ಣು ಜೀವನದ ಅಂತರಂಗವನ್ನ ದಿಟ್ಟತನದಿಂದ ತೆರೆದು ತೋರಿದ ವೀಣಾ ಎಲ್ಬುರ್ಗಿಯವರಾಗಿದ್ದಾರೆ ಆ ದಶಕದ ಕೊನೆ ಕೊನೆಗೆ ಕಥಾಸಾಹಿತ್ಯ ಹಿಡಿದ ಹಾದಿ ಕ್ರಾಂತಿಕಾರಿಕವಾಗಿತ್ತು ಸಂಪ್ರ ಸಂಪ್ರದಾಯ ರೂಢಿಗತ ನೀತಿ ನಿಯಮದ ತೋರಿಕೆ ಒಣ ಆದರ್ಶದ ಭ್ರಮೆಗಳನ್ನ ಧಿಕ್ಕರಿಸಿದ ನವ್ಯ ಕಥೆಗಾರರು ಅವ್ಯಕ್ತ ಅಂತರಂಗವನ್ನ ಬಗೆದು ನೋಡುವ ಸಾಮಾಜಿಕ ವಾಸ್ತವವನ್ನು ವಿಶ್ಲೇಷಿಸುವ ಮತ್ತು ವಿಳಂಬಿಸುವ ಕೆಲಸ ಮಾಡಿದರು ವೀಣಾ ಶಾಂತೇಶ್ವರ ಅವರು ಕೂಡ ದಿಟ್ಟತನದಿಂದ ಮತ್ತು ಧೈರ್ಯದಿಂದ ತಮ್ಮ ಕತೆಗಳ ಮೂಲಕ ಸುಪ್ತ ಪ್ರಜ್ಞೆಯನ್ನ ಕೆದಕುವ ಆತ್ಮ ಎಡೆಕೊಡುವ ಧೈರ್ಯವನ್ನ ತೋರ್ತಾರೆ ಇಂಥ ಧೈರ್ಯ ಪ್ರೌಢ ಆತ್ಮವಿಶ್ಲೇಷಣೆಯ ಪ್ರಾಮಾಣಿಕತೆಯನ್ನು ತುಂಬಾ ಸರಳವಾದ ನಿಸ್ಪೃಹವಾದ ನಿರೀ ರೀತಿಯಲ್ಲಿ ತೋರಿಸುವ ಕತೆಗಳನ್ನು ಕೊಟ್ಟ ಕಥೆಗಾರ್ತಿ ವೀಣಾ ಅವರಾಗಿದ್ದಾರೆ ಕಥಾ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದ ಇವರು ಯಾವ ಚಳುವಳಿಯಿಂದಲೂ ಪ್ರೇರಿತ ಪ್ರೇರಿತರಲ್ಲ ಚಳುವಳಿಯ ಪ್ರೇರಕರೂ ಆಗಿರಲಿಲ್ಲ ಇವರು ಕೊಡಗಿನ ಗೌರಮ್ಮ ನಂಜನಗೂಡು ತಿರುಮಲ ತಿರುಮಲಾಂಬ ಹಾಕಿರುವಂತಹ ದಾರಿಯಲ್ಲಿ ಬಂದರೂ ತಮ್ಮದೇ ಆದಂತಹ ದಾರಿಯನ್ನು ಗುರುತಿಸಿಕೊಂಡಿದ್ದಾರೆ ಇವರ ಇಪ್ಪತ್ತೆರಡು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನಿಸ್ತಾರೆ ಧಾರವಾಡದಲ್ಲಿ ಬಲರಾಮಾಚಾರ್ಯ ಮತ್ತು ಇಂದಿರಾ ದಂಪತಿಗಳ ದಂಪತಿಗಳ ಪುತ್ರಿಯಾಗಿ ಜನಿಸ್ತಾರೆ ಇವರ ಪತಿ ಶಾಂತೇಶ್ವರ ಅವರು ಇವರು ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಾರೆ ಇವರ ಪ್ರಮುಖ ಕಥಾ ಸಂಕಲನಗಳನ್ನು ನೋಡೋದಾದರೆ ಮುಳ್ಳುಗಳು ಕೊನೆಯ ದಾರಿ ಕವಲು ಹಸಿವು ಬಿಡುಗಡೆ ನಡೆದದ್ದೇ ದಾರಿ ಇವು ಅವರ ಪ್ರಮುಖ ಕಥಾ ಸಂಕಲನಗಳು ಗಂಡಸರು ಅವರ ಕಿರು ಕಾದಂಬರಿಯಾಗಿದೆ ಇವರಿಗೆ ಕವಲು ಸಂಕಲನಕ್ಕೆ ಕವಲು ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಸಿವು ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕ ಪ್ರಶಸ್ತಿ ಲಭಿಸಿದೆ ಗಂಡಸರು ಕಿರು ಕಾದಂಬರಿಗೆ ಅನುಭವ ಪ್ರಶಸ್ತಿ ಲಭಿಸಿದೆ ಸೊ ಹೀಗೆ ಇಂಗ್ಲೀಷ್ ಪ್ರಾಧ್ಯಾಪಿಕೆಯಾಗಿದ್ದುಕೊಂಡು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದವರಾಗಿದ್ದಾರೆ